सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपददं सिद्धारूढ अहं भजे सिद्धारूढ अहं भजे तक 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 कुंदा कड़े हिंद सरी साक साक अल्ली सार्वभौम चक्रवर्ती जगद्गुरु सिद्धारूढ महास्वामी पवित्र चरणारविंदवल्लि अनंत शिरसाष्टांग प्रणाम समर्पिसि सद्गुरु तातारूढर सद्गुरु शिवराम अवधूतर सद्गुरु शिवशनंद अवधूतर सद्गुरु कट्टे बसवानंद महास्वामी पवित्र चरणारविंदवल्लि अनंत शिरसाष्टांग प्रणाम समर्पिसि अव्यक्त रूपदिंद कार्यक्रम दिव्य सन्निधान स्थानवन्न वहिसिद साधु चक्रवर्ति विश्वकुटुंबी पंचमठाधीश निराभारी शिवावतारी स्थितप्रज्ञ जगद्गुरु डॉक्टर भारती अप्पाजीवर पवित्र चरण अरविंदवल्लि अनंतकोटि श्रीसाष्टांग प्रणामवन्न समर्पिसि वेदिके मेले आसीनराद परम पूज्य रामानंद भारती महास्वामी परम पूज्य शिवानंद महास्वामी ಪೂಜ್ಯ ಸಚ್ಚಿದಾನಂದ ಮಾಸ್ವಾಮಿಗೂ ಅನೇಕ ಪ್ರಣಾಮಗಳನ್ನು ಸಮರ್ಪಿಸಿ ಆತ್ಮಾನಂದರಿಗೂ ಅನೇಕ ಧನ್ಯವಾದಗಳನ್ನು ಸಮರ್ಪಿಸಿ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣ ಶರಣಾರ್ಥಿಗಳು. ಇಲ್ಲಿವರೆಗೆ ಪೂಜ್ಯರು ಒಂದು ಸುಭಾಷಿತ ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಬಹು ಸುಂದರವಾಗಿ स्वर्गस्थितानां इह जीवलोके चत्वारि चिन्नानि वसन्ति देहे दानप्रसंगो मधुरा च वाणी देवार्चनं ब्राह्मण तोषणं च. स्वर्गलोकदोळगे इरुवंत पुरुष याव सुखवन्न अनुभवस्ता इद्दाने अंथ सुख अन्नुवंतद्दु ई मध्यलोकदोळगे ಒಬ್ಬ ಪುರುಷ ಅನುಭವಿಸ್ಬೇಕಾಗಿತ್ತು ಅಂತಂದ್ರೆ ಈ ನಾಲ್ಕು ಗುಣಗಳು ಅವನಲ್ಲಿದ್ದು ಅಂತಂದ್ರೆ ಅವನು ಸ್ವರ್ಗ ಸುಖದ ಅನುಭವವನ್ನು ಪಡಿತಾನೆ ಅಂತ. ಅಥವಾ ಸ್ವರ್ಗದಿಂದ ಬಂದವನ ಚಿಹ್ನ ಏನು? ಸ್ವರ್ಗಲೋಕದಿಂದ ಮರ್ತ್ಯಲೋಕಕ್ಕೆ ಬಂದಾನ ಅವನ ಚಿಹ್ನೆಗಳು ಯಾವುವು ಅಂತಂದ್ರೆ ಈ ನಾಲ್ಕು ಗುಣಗಳು ಅವನಲ್ಲಿ ಅದಾವು ಅಂತಂದ್ರೆ ಇವನು ಸ್ವರ್ಗ ಸುಖವನ್ನು ಅನುಭವಿಸಿ ಈ ಮರ್ತ್ಯಲೋಕದಲ್ಲಿ ಬಂದಾನ ಅಂತ ತಿಳ್ಕೊಳ್ಬೇಕು. ಇಲ್ಲಿವರೆಗೆ ಆ ನಾಲ್ಕು ಗುಣಗಳ ಬಗ್ಗೆ ವಿವರಣೆಯನ್ನು ಪೂಜ್ಯರು ಬಹು ಸುಂದರವಾಗಿ ಉಪದೇಶ ಮಾಡಿಕೊಂಡು ಬಂದರು. ದಾನ ಪ್ರಸಂಗೋ ಮಧುರಾಚ ವಾಣಿ ದೇವಾರ್ಚನಂ ಸದ್ಗು ಸೇವನ ಚ. ದಾನ ಪ್ರಸಂಗ ಅಂದರೆ ಯಾರಲ್ಲಿ ದಾನ ಗುಣ ಅನ್ನುವಂಥದ್ದು? ಯಾಕಂದರೆ ನಾವು ಸುಖಿಗಳಾಗಬೇಕಾಗಿತ್ತು ಅಂತಂದರೆ ನಮ್ಮಲ್ಲಿ ದಾನ ಗುಣ ಅನ್ನುವಂಥದ್ದಿರಬೇಕು. ದಾನದಿಂದ ನಮಗೆ ಪುಣ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಆ ಪುಣ್ಯದಿಂದ ನಾವು ಇಹಲೋಕದಲ್ಲಿ ಪರಲೋಕದಲ್ಲಿ ಸುಖಿಗಳಾಗ್ತಾ ಇದ್ದೀವಿ. ಅದಕ್ಕೆ ಮನುಷ್ಯನಿಗೆ ನಿಜವಾದ ಭೂಷಣ ಯಾವುದು ಅಂತಂದರೆ ದಾನ ಮಾಡುವಂಥ ಹಸ್ತಶ್ಯ ಭೂಷಣಂ ದಾನಂ. ಒಂದು ಶ್ಲೋಕದಲ್ಲಿ ಮಹಾತ್ಮರು ಹೇಳ್ತಾ ಇದ್ದಾರೆ, ಭಗವಂತ ನಮಗೆ ಕೈ ಕೊಟ್ಟಿದ್ದಾನ, ಇದು ಯಾವುದರಿಂದ ಶೋಭೆಯಾಗ್ತದೆ ಅಂತಂದರೆ ನಾವು ಅನೇಕ ಒಡವೆಗಳನ್ನು ಹಾಕ್ಕೊಳ್ಳೋದ್ರಿಂದ, ಬಂಗಾರದ ಬಳೆಯಾಗಲಿ ಬೆಳ್ಳಿ ಕಡಗಳಾಗಲಿ ಹಾಕ್ಕೊಂಡ್ರೆ ನಮ್ಮ ಕೈಗೆ ಶೋಭೆಯಲ್ಲ. ನಮಗೆ ಕೈಯಿಂದ ದಾನ ಮಾಡುವಂಥ ಒಂದು ಗುಣ ಇತ್ತು ಅಂತಂದರೆ ಆ ಕೈಗೆ ಭೂಷಣ ಅಂತ ಹೇಳಿದರು. ಶಾಸ್ತ್ರಂ ಶ್ರೋತ್ರಶ್ಯ ಭೂಷಣ,
ಭಗವಂತ ನಮಗೆ ಕಿವಿ ಕೊಟ್ಟಿದ ಕಿವಿಗಳಿಂದ ಶಾಸ್ತ್ರವನ್ನ ಕೇಳಿದಾಗ ಮಾತ್ರ ಅದಕ್ಕೆ ಪೋಷಣ ಅನ್ನುವಂತಾಗುತ್ತೆ ನಾವು ಏನೇನೋ ಕೇಳ್ತೀವಿ ಚಾಡಿ ಮಾತುಗಳನ್ನು ಕೇಳ್ತೀವಿ ನಿಂದಾ ಮಾತುಗಳನ್ನು ಕೇಳ್ತೀವಿ ಆದರೆ ಅದು ಪೋಷಣ ಆಗಂಗಿಲ್ಲ ಕಿವಿಗಳು ಭಗವಂತ ಕೊಟ್ಟಾನ ಅದರಿಂದ ನಾವು ಮಹಾತ್ಮರ ಉಪದೇಶಾಮೃತವನ್ನು ಕೇಳಬೇಕು ಅದಕ್ಕೆ ಇಲ್ಲಿ ಶ್ರೋತ್ರಶ್ಯ ಭೂಷಣಂ ಶಾಸ್ತ್ರಂ ಹಸ್ತಶ್ಯ ಭೂಷಣಂ ದಾನಂ ಮತ್ತೆ ಇನ್ನೊಂದು ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಲ್ಲ ಹಸ್ತಶ್ಯ ಭೂಷಣಂ ದಾನಂ ಶಾಸ್ತ್ರಂ ಶ್ರೋತ್ರಶ್ಯ ಭೂಷಣಂ ಸತ್ಯಂ ಕಂಠಶ್ಯ ಭೂಷಣಂ ಭಗವಂತ ನಮಗೆ ವಾಣಿ ಕೊಟ್ಟಾನ ಅದಕ್ಕೆ ಭೂಷಣ ಯಾವುದು ಅಂತಂದ್ರೆ ನಾವು ಕೊಳ್ಳೊಳಗೆ ಅನೇಕ ಬಂಗಾರದ ಆವರಣ ಹಾಕೊಳ್ತೀವಿ ಅದು ಭೂಷಣ ಅಲ್ಲ ನಮ್ಮಲ್ಲಿ ಸತ್ಯವಾಗಿರತಕ್ಕಂತ ನುಡಿಗಳು ಸತ್ಯವಾದ ಮಾತುಗಳನ್ನು ಮಾತಾಡಿದರೆ ನಮ್ಮ ಕಂಠಕ್ಕೆ ಭೂಷಣ ಅದು ಭೂಷಣೆ ಕಿಂ ಪ್ರಯೋಜನಂ ಅಂದರೆ ಹೊರಗಿನ ಭೂಷಣಗಳಿಂದ ಈ ನಮ್ಮ ಶರೀರ ಅಲಂಕಾರ ಆಗೋದಿಲ್ಲ ಇಂಥ ಒಳ್ಳೆ ಗುಣಗಳು ನಮ್ಮಲ್ಲಿ ಇದ್ದು ಅಂತಂದರೆ ಅದು ನಮ್ಮ ಶರೀರಕ್ಕೆ ಭೂಷಣ ಅನ್ನುವಂಥ ಮಾತನ್ನು ನೀತಿಕಾರ ಬಹು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ ಒಂದು ಸಲ ಮಾನವರು ದಾನವರು ಮತ್ತು ದೇವತೆಗಳು ಮೂರು ಒಂದು ಕಡೆ ಸೇರಿದ್ರಂತೆ ಏ ನಾವು ಬ್ರಹ್ಮದೇವನಲ್ಲಿ ಹೋಗಿ ಏನಾದರೂ ಉಪದೇಶ ತಗೊಂಡು ಬರೋಣ ಅಂಥೇಳಿ ಮೂವರು ಹೊರಟ್ರಂತೆ ದಾನವರು ರಾಕ್ಷಸರು ಆಮೇಲೆ ಮಾನವರು ಮತ್ತು ದೇವತೆಗಳು ಮೂವರು ಕೂಡಿ ಹೋಗಿ ಬ್ರಹ್ಮದೇವರಿಗೆ ಶರಣಾಗತರಾಗಿ ನಮಗೇನಾದರೂ ಉಪದೇಶ ಮಾಡ್ರಿ ಅಂತ ಕೇಳಿದ್ರಂತೆ ಅವಾಗ ಬ್ರಹ್ಮದೇವ ಆ ಮೂವರನ್ನು ಕುರಿತು ಒಂದು ಮಾತು ಬರೇ ದ ಅಂತಿಷ್ಟು ಹೇಳಿಬಿಟ್ಟವು ದ ಅಂತಂದು ಕೂಡಲೇ ಇವರು ದೇವತೆಗಳು ತಿಳ್ಕೊಂಡ್ರು ಓಹೋ ನಾವು ಯಾವಾಗಲೂ ಭೋಗಲನ್ನು ಅನುಭವ ಮಾಡ್ತಾ ಇರ್ತೀವಿ ಸರ್ಗಲೋಕದೊಳಗೆ ನಾವು ಭೋಗದಲ್ಲಿ ಆಸಕ್ತರು ಭೋಗಲನ್ನು ನಾವು ಭೋಗಿಸ್ತಾ ಇರ್ತೀವಿ ಅದಕ್ಕೆ ಬ್ರಹ್ಮದೇವ ನಮಗೆ ದಮವುಳ್ಳವರಾಗ್ರಿ ಅಂತ ಉಪದೇಶ ಮಾಡಿದ ದಮ ಅಂತಂದ್ರೆ ಏನೋ ಇಂದ್ರಿಯ ನಿಗ್ರಹ ಅಂತ ನಮ್ಮಲ್ಲಿ ಇಂದ್ರಿಯ ನಿಗ್ರಹ ಇರಬೇಕು ಅಂತ ಉಪದೇಶ ಮಾಡ್ಯಾನ ಅಂತ ದೇವತೆಗಳು ತಿಳ್ಕೊಂಡ್ರು ಅದ್ರಾಗ ರಾಕ್ಷಸರು ಏನು ತಿಳ್ಕೊಂಡ್ರು ಅಂತಂದ್ರೆ ನಾವು ಬಹಳ ಕ್ರೂರಿಗಳದೇವಿ ರಾಕ್ಷಸರಲ್ಲಿ ಕ್ರೂರ ಗುಣ ಇರ್ತದೆ ಅದಕ್ಕೆ ಬ್ರಹ್ಮದೇವ ನಮಗೆ ದಯಾವುಳ್ಳವರಾಗ್ರಿ ಅಂತ ಉಪದೇಶ ಮಾಡ್ಯಾನ ಅಂತೇಳಿ ರಾಕ್ಷಸ ತಿಳ್ಕೊಂಡ್ರು ಇವರು ಮಾನವರು ಏನು ತಿಳ್ಕೊಂಡ್ರು ಅಂತಂದ್ರೆ ಓ ಬ್ರಹ್ಮದೇವ ದ ಅಂತಂದ್ರೆ ಏನು ನಾವು ಬಹಳ ಲೋಭಿಗಳದೇವಿ ಯಾರಿಗೇನು ದಾನ ಮಾಡಂಗಿಲ್ಲ ನೀವು ದಾನ ಮಾಡುವಂಥ ಬುದ್ಧಿ ನಿಮಗೆ ಬರಲಿ ದಾನ ಉಳ್ಳವರಾಗ್ರಿ ಅಂತ ಉಪದೇಶ ಮಾಡ್ಯಾರ ಅಂತ ತಿಳ್ಕೊಂಡ್ರು ಹಿಂಗೆ ನೋಡಿ ಒಂದು ದ ಅನ್ನುವಂಥ ಉಪದೇಶದಿಂದ ದೇವತೆಗಳು ಮಾನವರು ರಾಕ್ಷಸರು ತಮ್ಮ ಒಂದು ಇದಕ್ಕೆ ಸ್ವಭಾವ ತಕ್ಕಂತೆ ಅದನ್ನು ಗ್ರಹಿಸಿದರು ಅಂತೇಳಿ ಉಪನಿಷತ್ನಲ್ಲಿ ಹಿಂಗೊಂದು ಕಥಾ ಬರುತ್ತೆ ಅದಕ್ಕೆ ಮನುಷ್ಯನಲ್ಲಿ ತ್ಯಾಗ ಗುಣ ಅನ್ನುವಂಥದ್ದಿರಬೇಕು ಉದಾರ ಗುಣ ಅನ್ನುವಂಥದ್ದಿರಬೇಕು ಉಪಾರ್ಜಿತಾನಾಂ ಹಿ ಧನಾನಾಂ ತ್ಯಾಗ ಏವ ಹಿ ರಕ್ಷಣಂ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಗಳಿಸಿರ್ತಕ್ಕಂಥ ಏನು ಧನ ಅದಲ್ಲ ಅದು ತ್ಯಾಗದಿಂದಲೇ ಅದು ರಕ್ಷಣೆ ಆಗ್ತದೆ ಅಂತ ತಡಾಗೋದರ ಸಂಸ್ಥಾನ ಪರಿವಾಹ ಇಮಾಂಬಸ ಅಂತ ಹೇಳ್ತಾರೆ ಈಗ ನಾವು ಕೆರೆಗಳನ್ನು ಮಾಡ್ತೀವಿ ಆ ಕೆರೆಯೊಳಗೆ ನೀರು ಸಂಗ್ರಹ ಆಯಿತು ಅಂತಂದರೆ ಹೆಚ್ಚಿನ ನೀರು ಹೋಗಕ್ಕೆ ಅದಕ್ಕೊಂದು ಕೋಡಿ ಅಂತ ಬಿಟ್ಟಿರ್ತಾರೆ ನೋಡಿ ಆ ಕೆರೆ ತುಂಬಿದ ಮೇಲೆ ಹೋಗಲಿಕ್ಕೆ ಕೋಡಿ ಅಂತ ಬಿಟ್ಟಿರ್ತಾರೆ ಯಾಕಂದರೆ ಹಂಗೆ ನಮ್ಮಲ್ಲಿ ಧನ ಬಂತು ಅಂತಂದರೆ ಇದನ್ನು ಎಲ್ಲಿ ಖರ್ಚು ಮಾಡಬಾರ್ದು ಹಂಗೆ ನಾವು ಗಳಿಸಿಟ್ಟೇವಿ ಅಂತಂದರೆ ಆ ಕೋಡಿ ಇರ್ಲಿಕ್ಕಂದ್ರೆ ಕೆರೆ ಒಳಗೆ ಹೋಗಿಬಿಡ್ತೈತಿಲ್ಲ ಹಂಗೆ ನಾವು ಗಳಿಸಿರ್ತಕ್ಕಂಥ ಸಂಪತ್ತು ಅದನ್ನು ಸತ್ಕಾರ್ಯಗಳಿಗೆ ವಿನಿಯೋಗ ಮಾಡಬೇಕಾದ್ರೆ ದಾನ ಧರ್ಮಗಳನ್ನು ಮಾಡಬೇಕು ಮತ್ತು ಯಾರಿಗೆ ಕೊಡೋದು ಬೇಡಪ್ಪ ಅಂತಂದ್ರೆ ಅದು ಅನ್ಯರ ಪಾಲಾಗಿ ಹೋಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಈ ದಾನ ಅನ್ನುವಂಥದ್ದು ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುಣ ಅದಕ್ಕೆ ದಾನ ಪ್ರಸಂಗ ಯಾವನು ನಿಜವಾಗಿ ಪುಣ್ಯಾತ್ಮನಾಗಿರ್ತಾ ಇದ್ದಾನ ಅವನು ಯಾವಾಗಲೂ ಸತ್ಕಾರಿಗಳಿಗಾಗಲಿ ಸಾಧು ಸತ್ಪುರುಷರಿಗಾಗಲಿ ಕಷ್ಟದಲ್ಲಿದ್ದವರಿಗಾಗಲಿ ದಾನ ಮಾಡ್ತಿರ್ತಾನ ಅಂತ ಆಮೇಲೆ ಮಧುರಾಚೆ ವಾಣಿ ಅಂತ ಹೇಳಿದರು ಹಾಗೆ ನಮ್ಮ ವಾಣಿ ಅನ್ನುವಂಥದ್ದು ಅದು ವಿನಯದಿಂದ ಮಧುರವಾಗಿ ಇರಬೇಕು ಅಂತ ಅನುದ್ವೇಗಕರಂ ವಾಕ್ಯಂ ಸ
ಸತ್ಯಂ ಪ್ರಿಹಿತಂ ಚಯತ್ ಸ್ವಾಧ್ಯಾಯ ಪ್ರಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ ಅಂತ ಭಗವಂತ ಹೇಳ್ತಾನೆ. ನಮ್ಮ ವಾಣಿಯೊಳಗೆ ನಿಜವಾದ ತಪಸ್ಸು ಯಾವುದು ಅಂತಂದ್ರೆ, ನಾವು ಮಾತಾಡುವಂತ ಮಾತು ಇನ್ನೊಬ್ಬರ ಮನಸ್ಸಿನಲ್ಲಿ ಉದ್ವೇಗ ಉಂಟಾಗಬಾರದು, ಅವ್ರ ಮನಸ್ಸಿನಲ್ಲಿ ವೇದನೆ ಆಗಬಾರದು. ನಮ್ಮ ಮಾತು ಕೇಳಿದ್ರೆ ಅವರ ಅಂತಃಕರಣ ಅರಳಬೇಕು, ಮನಸ್ಸಿನಲ್ಲಿ ಪ್ರಸನ್ನತೆ ಆಗಬೇಕು. ಅಂದ್ರೆ ನಮ್ಮ ಮಧುರವಾದ ಮಾತುಗಳು ಇದ್ದು ಅಂತಂದ್ರೆ ಕೇಳೋರಿಗೆ ಬಹಳ ಆನಂದ ಆಗ್ತದೆ, ಬಹಳ ಸಂತೋಷ ಆಗ್ತದೆ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾನ, ಅನುದ್ವೇಗಕರಂ ವಾಕ್ಯಂ. ಮತ್ತೊಬ್ಬರಿಗೆ ಉದ್ವೇಗವನ್ನ ಉಂಟು ಮಾಡದೇ ಇರ್ತಕ್ಕಂತ ಮಾತುಗಳನ್ನ ಮಾತಾಡಿದ್ರೆ ಅದು ತಪಸ್ಸಾಗ್ತೈತೆ ಅಂತ ಹೇಳ್ತಾನೆ. ಮತ್ತು ಆ ಮಾತು ಹೆಂಗಿರಬೇಕು, ಸತ್ಯಂ ಪ್ರಿಯಹಿತಂ ಚೇತ್, ಅದು ಸತ್ಯ ಆಗಿರಬೇಕು, ಅದನ್ನ ಕೇಳುವುದರಿಂದ ನಮಗೆ ಪ್ರೀತಿ ಆಗ್ತಾ ಇರಬೇಕು, ಮತ್ತು ಹಿತ ಇರಬೇಕು, ಮಿತ ಇರಬೇಕಂತ. ನಮ್ಮ ಮಾತುಗಳು ಮಿತವಾಗಿ ಹಿತವಾಗಿ ಸತ್ಯವಾಗಿದ್ದು ಅಂತಂದ್ರೆ ಅಂಥ ಮಾತು ಅದು ತಪಸ್ಸಾಗ್ತದೆ ಅಂತ ಹೇಳಿದರು. ಅದಕ್ಕೆ ಇಲ್ಲಿ ಮಧುರಾಚೆ ವಾಣಿ, ಮಧುರವಾಗಿರ್ತಕ್ಕಂಥ ವಾಣಿ ಅನ್ನುವಂಥದ್ದು ಇದೇನದ, ಇದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಗುಣ. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ ತಸ್ಮಾತ್ ತದೇ ವಕ್ತವ್ಯಂ ವಚನೆ ಕಾ ದರಿದ್ರತಾ ಅಂತ ಹೇಳ್ತಾರೆ. ನೋಡಿ, ಯಾವುದೇ ಮನುಷ್ಯರಿಗಾಗಲಿ ಪ್ರಾಣಿಗಳಿಗಾಗಲಿ ಪಕ್ಷಿಗಳಿಗಾಗಲಿ ಪ್ರಿಯವಾದ ಮಾತುಗಳನ್ನು ಮಾತಾಡುವುದರಿಂದ ಎಲ್ಲ ಜೀವಿಗಳು ಸಂತೋಷ ಆಗ್ತಾವು ಅಂತ. ಈಗ ನಿಮ್ಮ ಮನೆಯಾಗ ಒಂದು ಆಕಳ ಸಾಕಿರ್ತೀರಿ, ಕೈಯಾಗ ಒಂದಿಷ್ಟು ಹುಲ್ಲು ಹಿಡ್ಕೊಂಡು ಅದನ್ನು ಪ್ರೀತಿಯಿಂದ ಕರೆದ್ರಿ ಅಂತಂದ್ರೆ ಆಕಳ ಬರ್ತೈತಿರಿ ನಿಮ್ಮ ಹತ್ರ ಬರ್ತದೆ. ಓ, ನಮ್ಮ ಯಜಮಾನನ ಹುಲ್ಲು ತಿನ್ನಿಸ್ತಾನಂಥೇಳಿ ಅದನ್ನು ನೀವು ಕರೀರಿ, ಕೈಯಾಗ ಹುಲ್ಲು ಹಿಡ್ಕೊಂಡು ಕರೆದ್ರೆ ದೂರಿದ್ದ ಆಕಳ ನಿಮ್ಮ ಹತ್ರ ಬರ್ತದೆ. ಅದ ಕೈಯಾಗ ಒಂದು ಬಡಗಿ ಹಿಡ್ಕೊಂಡು ಸಿಟ್ಲಿ ಅದನ್ನು ನೋಡಿರಿ ನೀವು, ಅದೇನು ತಿಳ್ಕೊತು, ಓ ನಾನು ಹೊಡಿತಾನ ಅಂತೇಳಿದ್ ಓಡಿ ಹೋಗ್ಕತಿಲ್ಲ, ಅದು ಕೈಯಾಗ ಬಡಗಿ ನೋಡಿ ಓಡಿ ಹೋಗ್ತದೆ. ಅದಕ್ಕೆ ಅಂತ ಅವರು ತಸ್ಮಾತ್ ತದೇ ವಕ್ತವ್ಯಂ, ನೀವು ಯಾವಾಗಲೂ ಪ್ರಿಯವಾಗಿರ್ತಕ್ಕಂಥ ಮಾತುಗಳನ್ನು ಮಾತಾಡಿದ್ರಿ ಅಂತಂದರೆ ಎಲ್ಲ ಜೀವಿಗಳು ಸಂತೋಷ ಪಡ್ತಾ ಇದ್ದಾವೆ. ಅದಕ್ಕಂಥ ಸತ್ಯವಾಗಿರ್ತಕ್ಕಂಥ ಪ್ರಿಯವಾದ ಮಾತುಗಳನ್ನೇ ಮಾತಾಡ್ರಿ, ಅಂಥ ಮಾತು ಮಾತಾಡಲಿಕ್ಕೆ ನಿಮಗೇನು ದಾರಿದ್ರ್ಯ ಅದು ಅಂಥೇಳಿ ಅಲ್ಲಿ ನೀತಿಕಾರ ಬಹಳ ಸುಂದರವಾದ ಶ್ಲೋಕದಲ್ಲಿ ಹೇಳ್ತಾ ಇದ್ದ. ಹಾಗೆ ದೇವಾರ್ಚನಂ, ನಾವು ಭಗವಂತನನ್ನು ಪೂಜಿಸಬೇಕು. ಭಗವಂತನ ಆರಾಧನೆ ಮಾಡಿದ್ದೀವಿ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಸಮಸ್ತ ಪಾಪಗಳು ಹೋಗ್ತಾ ಇದ್ದಾವೆ. ನಮ್ಮ ಆರಾಧ್ಯ ದೈವ ಯಾವುದು, ಇವತ್ತು ಶಿವ ಆಗಿರ್ಬೋದು, ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಆ ಭಗವಂತನನ್ನು ಸದ್ಗುರುದೇವನನ್ನು ನಾವು ಪೂಜಿಸುವುದರಿಂದ ನಮಗೆ ಎಲ್ಲ ಇಷ್ಟಾರ್ಥಗಳು ಈಡೇರ್ತಾ ಇದ್ದಾವೆ. ನಮಗೆ ಈ ಲೋಕದೊಳಗೆ ಏನೇನು ಬೇಕಾಗಿದ್ದಾವೆ ಎಲ್ಲ ನಾವು ಪಡ್ಕೋಬೇಕಾಗಿತ್ತು ಅಂತಂದರೆ ನಾವು ಭಗವಂತನನ್ನು ಭಕ್ತಿಯಿಂದ ಆರಾಧಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬ್ರಾಹ್ಮಣ ತರ್ಪಣಂಚೆ ಅಥವಾ ಬ್ರಾಹ್ಮಣ ತೋಷಣಂಚೆ ಅಂತ ಹೇಳಿದರು. ಅಂದರೆ ಒಬ್ಬ ಬ್ರಹ್ಮಜ್ಞಾನಿಯನ್ನು ನಾವು ಸೇವಾ ಮಾಡಿ ಸಂತೋಷಗೊಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಬ್ರಹ್ಮಜ್ಞಾನಿ ಒಲಿಬೇಕಾಗಿತ್ತು ಅಂತಂದ್ರೆ ನಾವು ಮಾಡುವಂಥ ಸೇವೆಯಿಂದ, ನಾವು ಸದ್ಗುರುವಿನ ಭಕ್ತಿಯಿಂದ ಸೇವಾ ಮಾಡಿದ್ದೀವಿ ಅಂತಂದರೆ ಗುರುವಿನ ಸದ್ಗುರುವಿನ ಒಲುಮೆ ಅನ್ನುವಂಥದ್ದಾಗ್ತದೆ. ಅದಕ್ಕೆ ಈ ನಾಲ್ಕು ಸದ್ಗುಣಗಳು ಯಾವನಲ್ಲಿ ಇದ್ದಾವೆಯೋ ಅವನು ಸ್ವರ್ಗಲೋಕದ ಸುಖವನ್ನು ಅನುಭವಿಸ್ತಾ ಇದ್ದಾನೆ ಅಂತ ಅರ್ಥ. ಅಥವಾ ಸ್ವರ್ಗಲೋಕದೊಳಗೆ ಅವನು ಅಲ್ಲಿ ಸುಖ ಅನುಭವಿಸಿ ಇಲ್ಲಿ ಇದ್ದಾನೆ ಅಂದರೆ ಈ ನಾಲ್ಕು ಗುಣಗಳದಾವಂತ ನೀವು ಸ್ವರ್ಗಲೋಕದಿಂದ ಬಂದವನು ಅನ್ನುವಂಥ ಒಂದು ಮಾತನ್ನು ಈ ಶ್ಲೋಕದೊಳಗೆ ಭಾಳ ಸುಂದರವಾಗಿ ಮಹಾತ್ಮರು ಉಪದೇಶ ಮಾಡಿಕೊಂಡು ಬಂದಾರ. ಇಲ್ಲಿವರೆಗೆ ಪೂಜ್ಯರು ಆ ವಿಷಯವನ್ನು ವಿಸ್ತಾರವಾಗಿ ಹೇಳಿದಾರ. ಸಮಯನೂ ಕೂಡ ಭಾಳ ವಿಶೇಷ ಆಗ್ಯದ. ಮತ್ತೆ ಸಾಯಂಕಾಲ ಕಾರ್ಯಕ್ರಮ ಪ್ರವಚನ ಜರುಗ್ತಾ ಇದ್ದಾವೆ. ಮತ್ತೆ ಸಂಜೆ ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಾತ್ಮ ಉಪದೇಶಾಮೃತವನ್ನು ಕೇಳಿ ಧನ್ಯರಾಗಬೇಕು ಅಂತ ಹೇಳ್ತಾ ಈ ನಾಲ್ಕು ನಿಮಿಷದ ಮಾಡ್ತಾ ಇದ್ದೀನಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್ ಶೇರ್ ಕಾಮೆಂಟ್ಸ್ ಮಾಡಲು ಮರೆಯದಿರಿ.